ನಮಸ್ಕಾರ ಎಲ್ರಿಗೂ ನಮ್ಮ ನಿಮಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ತೇನೆ ಪೂರ್ತಿಯಾಗಿ ನೋಡಿ ಇವತ್ತಿನ ದಿನ ನಾನು ಒಂದು ವೈರಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಯಾವುದೆಂದರೆ ಕೊರೋನಾ ವೈರಸ್ ಇದು ಒಂದು ಹೊಸ ಬಗೆಯ ವೈರಸ್ ಆಗಿದೆ ಹಾಗೂ ಈ ವೈರಸ್ಗೆ ಅಟ್ಯಾಕ್ ಆದರೆ ಇನ್ನುವರೆಗೆ ಯಾವುದೇ ರೀತಿಯ ಮೆಡಿಸಿನ್ಸ್ಗಳನ್ನು ಪತ್ತೆ ಹಚ್ಚಿಲ್ಲ ಹಾಗೂ ಈ ವೈರಸ್ಗೆ ಅಟ್ಯಾಕ್ ಆದರೆ ನಿಮಗೆ ಸಾವು ಕೂಡ ಆಗುವಂತಹ ಸಾಧ್ಯತೆ ಇದೆ ಈ ವೈರಸ್ಸು ಚೀನಾದಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಪ್ಪತ್ತರಿಂದ ಜಾಸ್ತಿ ಜನ ಈಗಾಗಲೇ ಮರಣವನ್ನು ಹೊಂದಿದ್ದಾರೆ ಹಾಗೂ ಎಂಟುನೂರಕ್ಕೂ ಹೆಚ್ಚು ಜನ ಈ ವೈರಸ್ಗೆ ಅಟ್ಯಾಕ್ ಆಗಿದ್ದಾರೆ ಈ ಕೊರೋನಾ ವೈರಸ್ಸು ಚೀನಾದಿಂದ ಏಷ್ಯಾದ ಬೇರೆ ಬೇರೆ ಜಾಗಗಳಲ್ಲಿ ಹರಡ್ತಾ ಇದೆ ಜೊತೆಗೆ ಇಂಡಿಯಾಗೂ ಕೂಡ ಕಾಲಿಡ್ತಾ ಇದೆ ಭಾರತದಲ್ಲಿ ಮುಂಬೈನಲ್ಲಿ ಇಬ್ಬರಿಗೆ ಈ ಕೊರೋನಾ ವೈರಸ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೊಂದು ಖಚಿತ ಮಾಹಿತಿ ಇನ್ನೂ ಕೂಡ ದೊರೆತಿಲ್ಲ ಈ ಕೊರೋನಾ ವೈರಸ್ ಎಂಬುದು ಒಂದು ಸಮೂಹ ಪ್ರಜಾತಿಯ ಹೆಸರಾಗಿದೆ ಒಂದು ಗ್ರೂಪಿನ ಹೆಸರಾಗಿದೆ ಇದು ಇದು ಬಂದ್ಬಿಟ್ಟು ಹೊಸ ರೀತಿಯ ವೈರಸ್ ಆಗಿರೋದ್ರಿಂದ ಇದನ್ನು ಟೂ ತೌಸಂಡ್ ನೈನ್ಟೀನ್ ಎನ್ ಕಾನ್ ಎಂದು ಹೆಸರನ್ನು ಕೊಡಲಾಗಿದೆ ಇದಕ್ಕೆ ಈ ಕೊರೋನಾ ವೈರಸ್ ಹೆಚ್ಚಾಗಿ ಪ್ರಾಣಿಗಳಲ್ಲಿ ಕಾಣಿಸುತ್ತೆ ಪ್ರಾಣಿಗಳಿಂದ ಮನುಷ್ಯರಿಗೆ ಮನುಷ್ಯರಿಂದ ಮನುಷ್ಯರಿಗೆ ಇವಾಗ ಹರಡ್ತಾ ಇದೆ ಈ ಕೊರೋನಾ ವೈರಸ್ಸು ತುಂಬಾ ಡೇಂಜರ್ ಆಗಿದೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಗಾಳಿಯಿಂದ ಸ್ಪರ್ಶದಿಂದಲೂ ಸಹ ಹರಡುತ್ತೆ ಒಂದು ವೇಳೆ ಯಾರಾದರೂ ಕೊರೋನಾ ವೈರಸ್ಗೆ ಅಟ್ಯಾಕ್ ಆಗಿದ್ದಾರೆ ಅಂತಂದರೆ ಅವರ ಕೈಯನ್ನು ಶೇಕ್ ಮಾಡೋದ್ರಿಂದಲೂ ಸಹ ಈ ಕೊರೋನಾ ವೈರಸ್ಸು ನಿಮಗೆ ಬರುವಂತಹ ಸಾಧ್ಯತೆ ಇದೆ ಈ ವೈರಸ್ಸಿನ ಸಾಮಾನ್ಯ ಲಕ್ಷಣ ಏನಂತಂದರೆ ನೆಗಡಿ ಕೆಮ್ಮು ಶ್ವಾಸ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗೋದು ಗಂಟ್ಲಿ ಇನ್ಫೆಕ್ಷನ್ ಆಗೋದು ಜ್ವರ ಬರೋದು ಈ ರೀತಿಯ ಕಾಮನ್ ಪ್ರಾಬ್ಲಮ್ಮು ನಿಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ ಸ್ಲೋಲಿ ಸ್ಲೋಲಿ ಏನಾಗುತ್ತೆ ಅಂದರೆ ನಿಮೋನಿಯಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶ್ವಾಸಕೋಶಗಳಲ್ಲಿ ಇನ್ಫೆಕ್ಷನ್ ಆಗುತ್ತೆ ಈ ಇನ್ಫೆಕ್ಷನ್ನು ಹರಡಿ ಕಿಡ್ನಿ ವರೆಗೂ ಬರುತ್ತೆ ಹಾಗೂ ಕಿಡ್ನಿ ಕೂಡ ಫೇಲಿಯರ್ ಆಗುವಂತಹ ಸಾಧ್ಯತೆ ಇರುತ್ತೆ ಕೊರೋನಾ ವೈರಸ್ನಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಡಬ್ಲ್ಯೂ ಎಚ್ ಎ ಏನನ್ನು ನಿಮಗೆ ಸಜೆಸ್ಟ್ ಮಾಡುತ್ತೆ ಅಂತಂದರೆ ಈ ವೈರಸ್ಸು ಗಾಳಿಯಿಂದ ಹಾಗೂ ಸ್ಪರ್ಶದಿಂದ ಹರಡುತ್ತೆ ಅಂತ ಹೇಳಿದ್ದೆ ಸೊ ಆದಷ್ಟು ನೀವು ಹೊರಗಡೆಯಿಂದ ಬಂದ ತಕ್ಷಣ ಕೈ ಕಾಲುಗಳನ್ನು ಚೆನ್ನಾಗಿ ಸಾಬೂನು ಹಚ್ಚಿ ತೊಳೆಯಿರಿ ಪದೇ ಪದೇ ನಿಮ್ಮ ಕೈಯನ್ನು ನೀವು ಮುಖದ ಹತ್ತಿರ ತೆಗೆದುಕೊಂಡು ಹೋಗಬೇಡಿ ಹಾಗೂ ನಿಮಗೆ ನೆಗಡಿ ಶೀತ ಈ ಥರದ ಲಕ್ಷಣ ಇದ್ದರೆ ತಕ್ಷಣವೇ ವೈದ್ಯರಲ್ಲಿ ಭೇಟಿ ಮಾಡಿ ಹಾಗೂ ಸರಿಯಾದಂತಹ ಟೆಸ್ಟ್ಗಳನ್ನು ಮಾಡಿಕೊಳ್ಳಿ ಈ ವೈರಸ್ಸು ಯಾರಿಗೆಲ್ಲ ಬೇಗನೆ ಅಟ್ಯಾಕ್ ಆಗುತ್ತೆ ಅಂತಂದರೆ ಯಾರಿಗೆ ಇಮ್ಯುನಿಟಿ ಪವರು ತುಂಬಾ ಲೋ ಇದೆಯೋ ಹಾಗೂ ಈಗಾಗಲೇ ರೋಗದಿಂದ ಬಳಲ್ತಾ ಇದ್ದಾರೋ ಶ್ವಾಸಕೋಶದ ತೊಂದರೆ ಆಗಿರ್ಬೋದು ಹಾರ್ಟ್ ಪೇಷಂಟ್ ಆಗಿರ್ಬೋದು ಹಾಗೂ ಗರ್ಭವತಿ ಮಹಿಳೆಯರಿಗೂ ಕೂಡ ಈ ವೈರಸ್ಸು ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಹೆಲ್ದಿ ಡಯೆಟನ್ನು ಫಾಲೋ ಮಾಡಿ ನ್ಯೂಟ್ರಿಷಸ್ ಯುಕ್ತ ಆಹಾರವನ್ನು ತೆಗೆದುಕೊಳ್ಳಿ ಹಾಗೂ ಇಮ್ಯುನಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ನೀವು ವಿಟಮಿನ್ ಸಿ ಯುಕ್ತ ಆಹಾರವನ್ನು ತೆಗೆದುಕೊಳ್ಳಿ ಜಿಂಕನ್ನು ನೀವು ನಿಮ್ಮ ಆಹಾರದಲ್ಲಿ ತೆಗೆದುಕೊಳ್ಬಹುದು ನಿಮಗೆ ಕೆಮ್ಮು ಸೀನು ಬರ್ತಾ ಇದ್ರೆ ಕಂಪ್ಲೀಟಾಗಿ ನಿಮ್ಮ ಮುಖವನ್ನು ಒಂದು ಬಟ್ಟೆಯಿಂದ ಕವರ್ ಮಾಡ್ಕೊಳ್ಳಿ ಜಾಸ್ತಿಯಾಗಿ ಕ್ರೌಡೆಡ್ ಏರಿಯಾದಲ್ಲಿ ಓಡಾಡಬೇಡಿ ಒಂದು ವೇಳೆ ನೀವು ಔಟ್ ಆಫ್ ಇಂಡಿಯಾ ಹೋಗೋರಾಗಿದ್ದರೆ ಒಂದೆರಡು ತಿಂಗಳವರೆಗೆ ನಿಮ್ಮ ಪ್ಲ್ಯಾನ್ಸನ್ನು ಡಿಲೇ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ನೀವು ವೈರಸ್ನಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೋದು ಸೊ ಸ್ನೇಹಿತರೆ ಈ ಕರೋನಾ ವೈರಸ್ ಅಂದರೇನು ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಈ ಇನ್ಫಾರ್ಮೇಷನ್ನು ನಿಮ್ಗಷ್ಟೇ ಸೀಮಿತವಾಗಿರದೆ ನೀವು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ರಿಲೇಟಿವ್ಸ್ಗಳೊಂದಿಗೆ ಹಾಗೂ ನಿಮ್ಮ ವೈರಿಗಳೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಕರೋನಾ ವೈರಸ್ ಬಗ್ಗೆ ಜನಜಾಗೃತಿ ಮೂಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಯೂಸ್ಫುಲ್ ಆಗಲಿಕ್ಕೆ ನೀವು ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಆದಷ್ಟು ಶೇರ್ ಮಾಡಿ ಹಾಗೂ ಜನಜಾಗೃತಿಯನ್ನು ಮೂಡಿಸಿ ಈ ಕೊರೋನಾ ವೈರಸ್ಗೆ ಯಾರು ಕೂಡ ಅಟ್ಯಾಕ್ ಆಗದೇ ಇರಲಿ ಅಂತ ಆಶಿಸ್ತಾ ಇಂದಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ನೀವು ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ನೀವು ಲೈಕ್ ಕೂಡ ಮಾಡ್ಬೋದು ಶೇರ್ ಕೂಡ ಮಾಡ್ಬೋದು ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು